ಪ್ರಜೆಗಳಿಂದ ಪ್ರಜೆಗಳ ಸಲುವಾಗಿ ನಡೆಸಲ್ಪಡುವ ಸರ್ಕಾರ ಇದು ನಮ್ಮ ಹತ್ರ ಇದೆ ಆದರೆ ಯಾವ ಸರ್ಕಾರದಿಂದ ಪ್ರಜೆಗಳ ಮೇಲೆ ದೌರ್ಜನ್ಯ ಆಗುತ್ತೋ ಯಾವ ಸರ್ಕಾರದಿಂದ ಪ್ರಜೆಗಳ ಮೇಲೆ ಅನ್ಯಾಯ ಆಗುತ್ತೋ ಯಾವ ಸರ್ಕಾರದಿಂದ ಪ್ರಜೆಗಳ ಮೇಲೆ ಇಲ್ಲಿಲ್ಲದ ಏನೂ ಇಲ್ಲದಂತ ಕಷ್ಟಗಳು ಬರ್ತಾವೋ ಅದು ಸರ್ಕಾರ ನಿಜವಾದ ಸರ್ಕಾರ ಅಲ್ಲ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಅಮಾಯಕರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರ ಮೇಲೆ ಕೇಸ್ ಮಾಡಲಾಗ್ತಿದೆ ಇಡೀ ವಿಶ್ವಕ್ಕೆ ಸಾಧ್ಯ ಮಾಡಲಾಗ ಅಂತ ಹೇಳಿದ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ವಿಶ್ವ ಶಾಂತಿಯನ್ನು ಘೋಷಣೆ ಮಾಡತಕ್ಕಂತ ಉದಾಹರಣೆ ಮೌಲಾನಾ ಕರೀಂ ಸಾಹೇಬ್ ಮಾನವೀಯತೆಯನ್ನು ಸಂದೇಶವನ್ನು ಕೊಟ್ಟವರು ಪ್ರೀತಿಯ ನೀತಿಯ ಮಾನವೀಯತೆಯ ಬರೀ ಭಾರತ ದೇಶಕ್ಕಷ್ಟೇ ಅಲ್ಲ ಎಲ್ಲಾ ವಿಶ್ವದ ಜನರಿಗೆ ಮಾನವೀಯತೆಯ ಸಂದೇಶವನ್ನು ಕೊಡತಕ್ಕಂತ ಒಬ್ಬ ವ್ಯಕ್ತಿ ಒಬ್ಬ ಧರ್ಮಗುರು ಧರ್ಮವನ್ನ ಸತ್ಯದ ರೂಪದಿಂದ ತೋರಿಸತಕ್ಕಂತ ಆ ಗುರು ಬಲವಂತಿಕೆಯಿಂದ ಬೇರೆಯವರನ್ನ ತನ್ನ ಧರ್ಮದಲ್ಲಿ ಯಾವ ರೀತಿ ತರಿಸತಕ್ಕ ಸಾಧ್ಯ ಹೇಳಿ ಇಡೀ ಎಲ್ಲಾ ಮಾನವರ ಒಳಿತನ್ನು ಬಯಸತಕ್ಕಂತ ಆ ಗುರು ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಅವರಿಗೆ ಜೈಲನ್ನ ಮಾಡ್ತಾ ಇದ್ರು ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ಪುರಾವೆ ಇಲ್ಲ ಹೇಳ್ತಾ ಇದ್ದಾರೆ ಅವರು ಎಟಿಎಸ್ ಇನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಎ ಕೆ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಮೌಲಾನ ಅವರು ಸಾವಿರ ಮಂದಿಯನ್ನ ಬಲವಂತವಾಗಿ ಇಸ್ಲಾಮಿನಲ್ಲಿ ಕರ್ಕೊಂಡು ಅವರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಆ ಸಾವಿರ ಮಂದಿ ಪೈಕಿ ಹತ್ತು ಜನರು ಸಹಿತ ಸಾಕ್ಷಿ ಹೇಳ್ತಾರೆ ಯಾರು ಬಲವಂತದಿಂದ ಬಂದಾರ ಅವ್ರು ಹೇಳಿದ್ರಲ್ಲ ನಮ್ಮ ಹಿಂದೂ ಬಾಂಧವರಾಗಿರಲಿ ಕ್ರಿಶ್ಚಿಯನ್ ಬಾಂಧವರಾಗಿರಲಿ ಎಲ್ಲರೂ ಸಹಿತ ಅವರನ್ನು ಪ್ರೀತಿ ಮಾಡ್ತಾರ ಮೌಲಾನ ಕರೀಂ ಸಾಹೇಬ್ ಒಂದು ಏನು ಊರೈತಿ ಮುಜಫರ್ನಗರ ಐತಿ ಯಾವ್ದ್ರಿ ಮುಜಫರ್ನಗರ ಅಲ್ಲಿಯ ವಾಸಿಗಳಿಗೆ ಹೋಗಿ ಕೇಳಿ ನೀವು ಎಷ್ಟು ವಿಡಿಯೋಗಳಲ್ಲಿ ನೋಡ್ರಿ ಅಲ್ಲಿ ವಾಸನೆ ಆಗಿರ್ತಕ್ಕಂತ ಹಿಂದೂ ಭಾಯಿಗಳು ಕ್ರಿಶ್ಚಿಯನ್ ಭಾಯಿಗಳು ಬೇರೆ ಎಲ್ಲ ಹಿಂದೂ ಸಹೋದರರು ಎಲ್ಲಾ ದೇಶ ಬಾಂಧವರಿಗೆ ಜೊತೆ ಮಾತಾಡ್ರಿ ಅವರ ಮಾನವೀಯತೆಗೆ ಅವರ ಒಂದು ಒಳ್ಳೆಯ ಚರಿತ್ರಕ್ಕೆ ಎಲ್ಲರೂ ಸಾಕ್ಷಿ ಹೇಳ್ತಾರೆ ಅವರು ಒಬ್ಬ ದೇವರ ರೂಪದಾಗಿರುವಂತ ಒಬ್ಬ ಮನುಷ್ಯ ಅಂತ ಹೇಳ್ತಾರೆ ಅಂತ ಒಬ್ಬ ಮನುಷ್ಯನಿಗೆ ಇವತ್ತು ಸುಳ್ಳು ಸುಳ್ಳು ಆರೋಪ ಹೊರಿಸಿ ಅವರಿಂದ ಕೇಸ್ ಮಾಡಲಾಗ್ತದೆ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಬರೀ ನಮ್ಮ ಮೌಲಾನಾ ಕರೀಂ ಸಾಹೇಬ್ ಪರವಾಗಿಲ್ಲ ದೇಶದಲ್ಲಿ ಯಾರೇ ಮೇಲೆ ಗೌರ್ಜನ್ಯ ಆಗಲಿ ಅದು ಮುಸ್ಲಿಮರ ಮೇಲೆ ಆಗಲಿ ಕ್ರಿಶ್ಚಿಯನ್ರ ಮೇಲೆ ಆಗಲಿ ಅಲ್ಪಸಂಖ್ಯಾತರ ಮೇಲೆ ಆಗಲಿ ದಲಿತರ ಮೇಲೆ ಆಗಲಿ ಯಾರೇ ಮೇಲೆ ಮಹಿಳೆಯರ ಮೇಲಾಗಲಿ ಮಕ್ಕಳ ಮೇಲಾಗಲಿ ಯಾರೇ